ಎಐಸಿಸಿಯ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಶುರು ಮಾಡಿದ್ದಾರೆ. ಕನ್ಯಾಕುಮಾರಿಯಿಂದ ಶುರುವಾಗಿದೆ. ಈಗ ಕೇರಳದಲ್ಲಿ 30ನೇ ತಾರೀಕು ಕರ್ನಾಟಕಕ್ಕೆ ಎಂಟ್ರಿ ಆಗುತ್ತೆ ಗುಂಡ್ಲುಪೇಟೆ. 20 ದಿವಸ ಕರ್ನಾಟಕದಲ್ಲಿ ಯಾತ್ರೆ. ಇದನ್ನು ಸಕ್ಸಸ್ ಮಾಡುವ ಹೊಣೆಗಾರಿಕೆ ಡಿ ಕೆ ಶಿವಕುಮಾರ್ ಅವರು. ಅದಕ್ಕಾಗಿ ಸರಣಿ ಸಭೆಗಳನ್ನು ಮಾಡ್ತಿದ್ದಾರೆ. ಯಾತ್ರೆ ಯಾವ್ಯಾವ ಊರನ್ನು ಹಾದು ಹೋಗುತ್ತೋ ಆ ಊರಲ್ಲೆಲ್ಲ ಸಂಘಟನೆ ಮಾಡ್ತಿದ್ದಾರೆ. ಅದರ ತಯಾರಿಗೋಸ್ಕರ ಇವತ್ತೊಂದು ಸಭೆ ಇತ್ತು. ಆ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಆಡಿದ ಮಾತು, ಕೊಟ್ಟ ಸಂದೇಶ ಬಹಳ ಕ್ಲಿಯರ್ ಕಟ್ ಆಗಿತ್ತು. ಐ ಆಮ್ ದಿ ಬಾಸ್ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಒತ್ತಿ 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 ಬೇರೆ ಶಬ್ದಗಳಲ್ಲಿ ಹೇಳಿದ್ರು ಅಷ್ಟೆ. ಈ ಕೆ ಪಿ ಸಿ ಸಿಯ ಸರ್ವೆ ವಿಷಯ ನಿಮಗೆ ಹಿಂದೊಂದ್ಸಲ ಹೇಳಿದ್ವಿ, ನಿಮಗೆ ನೆನಪಿರಬೇಕು ಅನ್ಕೋತೀನಿ. ಸಿದ್ದರಾಮೋತ್ಸವಕ್ಕೆ ರಾಹುಲ್ ಗಾಂಧಿ ಅವರಿಗೆ ಆಹ್ವಾನ ಕೊಡೋದಕ್ಕೆ ಹೋದಾಗ ಸಿದ್ದರಾಮಯ್ಯನವರ ಟೀಮಿಂದ ರಾಹುಲ್ ಗಾಂಧಿ ಅವರಿಗೆ ಒಂದು ಮಾತನ್ನು ಹೇಳಲಾಗಿತ್ತು ಅಂತ ಸುದ್ದಿ ಬಂತು. ಟಿಕೆಟ್ ಹಂಚಿಕೆ ಮಾಡುವಾಗ ಎಐಸಿಸಿಯಿಂದ ಮಾಡಿಸಿರುವ ಸರ್ವೆ ಪ್ರಕಾರ ಯಾರಿಗೆ ಗೆಲುವಾಗುತ್ತೋ ಅವರಿಗೆ ಟಿಕೆಟ್ ಕೊಡಿ, ಕೆ ಪಿ ಸಿ ಸಿಯಿಂದ ಮಾಡಿಸಿರುವ ಸರ್ವೆನ ಪರಿಗಣನೆ ಮಾಡಬೇಡಿ, ಅದೊಂದು ಮಾತನ್ನು ರಾಹುಲ್ ಗಾಂಧಿ ಅವರಿಗೆ ಹೇಳಲಾಗಿತ್ತು. ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಸರ್ವೆ ಮಾಡಿಸಿದ್ರೆ ತಮ್ಮ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಟ್ಟುಬಿಡ್ತಾರೆ, ಇವರೇ ಗೆಲ್ಲೋದು ಸರ್ವೆನಲ್ಲಿ ಬಂದಿದೆ ಅಂತ. ಅದಕ್ಕೆ ಟಿಕೆಟ್ ಹಂಚಿಕೆ ಮಾಡುವಾಗ ದಿಲ್ಲಿಯಿಂದ ಸರ್ವೆ ಆಗಬೇಕು ಅಂತ ಹೇಳಿದ್ರಂತೆ. ಸರ್ವೆ ವಿಷಯನ ಮತ್ತೆ ಮತ್ತೆ ಒತ್ತಿ ಹೇಳಿದ್ರು ಇವತ್ತು ಡಿ ಕೆ ಶಿವಕುಮಾರ್ ಅವರು. ಎಐಸಿಸಿಯಿಂದ ಒಂದು ಟೀಮ್ ಬಂದಿದೆ, 600 ಜನ ಇದ್ದಾರೆ, ಒಂದೊಂದು ಕ್ಷೇತ್ರದಲ್ಲೂ 2-3 ಜನ ಇದ್ದಾರೆ, ಅವ್ರು ನಿಮ್ಮ ಹತ್ರ ಬರೋದಿಲ್ಲ, ನಿಮ್ಮನ್ನು ಮಾತಾಡಿಸೋದಿಲ್ಲ, ಕ್ಷೇತ್ರದಲ್ಲಿ ಇನ್ಫಾರ್ಮೇಷನ್ ತೆಗೀತಾ ಇದ್ದಾರೆ, ಆಕ್ಟಿವ್ ಆಗಿ ಯಾರು ಕೆಲಸ ಮಾಡ್ತಿದ್ದಾರೆ, ಜನರ ಅಭಿಪ್ರಾಯ ಯಾರ ಪರವಾಗಿದೆ, ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋ ಪಾಸಿಬಿಲಿಟಿ ಜಾಸ್ತಿ ಅನ್ನೋದರ ಸರ್ವೆ ಮಾಡ್ತಾ ಇದ್ದಾರೆ. ಆ ಸರ್ವೆ ರಿಪೋರ್ಟ್ ನನಗೆ ಬರುತ್ತೆ, ಅದರ ಆಧಾರದ ಮೇಲೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು. ಸುನೀಲ್ ಕನ್ನಿಗೋಳ ನೇತೃತ್ವದಲ್ಲಿ ಕಮಿಟಿ ಬಂದಿದೆ, ನಾನೇನು ಮಾಡ್ತಾ ಇದ್ದೀನಿ ಅನ್ನೋದನ್ನು ನೋಡ್ತಿದ್ದಾರೆ, ನೀವೇನು ಮಾಡ್ತಾ ಇದ್ದೀರಿ ಅನ್ನೋದನ್ನು ನೋಡ್ತಾ ಇದ್ದಾರೆ. ಈ ಸಲ ಹೊಸಬರಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ, ನಿಮ್ಮಿಂದ ರಹಸ್ಯ ಪತ್ರ ತಗತೀನಿ ನಾನು, ಸೀಕ್ರೆಟ್ ಆಗಿ ಬರೆದು ಕಡಿ ನನಗೆ, ನಮ್ಮ ಕ್ಷೇತ್ರದಲ್ಲಿ ಇಂತಿಂಥವ್ರು ಚೆನ್ನಾಗಿ ಮಾಡ್ತಿದ್ದಾರೆ, ಇಂಥವ್ರು ಚೆನ್ನಾಗಿ ಮಾಡ್ತಿಲ್ಲ, ಇವ್ರಿಗೆ ಟಿಕೆಟ್ ಕೊಡಿ, ಇವ್ರಿಗೆ ಕೊಡಬೇಡಿ ಅಂತ ಬರೆದು ಕೊಡಿ, ಆ ಪತ್ರ ನಾನು ನೋಡ್ತೀನಿ. ರಾಹುಲ್ ಗಾಂಧಿ ನೋಡ್ತಾರೆ, ಸೋನಿಯಾ ಗಾಂಧಿ ನೋಡ್ತಾರೆ, ಸಿದ್ದರಾಮಯ್ಯನವರಿಗೂ ಅದನ್ನು ತೋರಿಸೋದಿಲ್ಲ ಅಂತ. ಸಿದ್ದರಾಮಯ್ಯನವರಿಗೂ ಅದನ್ನು ತೋರಿಸೋದಿಲ್ಲ, ಸಿ ಎಲ್ ಪಿ ಲೀಡರ್ಗೂ ತೋರಿಸೋದಿಲ್ಲ ಅಂತ. ಅಂದರೆ ಸಿದ್ದರಾಮಯ್ಯ ಅಂತ ಹೆಸರು ಹೇಳಲಿಲ್ಲ, ಶಾಸಕಾಂಗ ಪಕ್ಷದ ನಾಯಕರಿಗೂ ತೋರಿಸೋದಿಲ್ಲ. ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಟಿಕೆಟ್ ಸಿಗುತ್ತೆ. ಇದನ್ನು ಹೇಳಿದ ನಂತರ ಭಾರತ್ ಜೋಡೋ ಯಾತ್ರೆಗೆ ಟಾಸ್ಕ್ ಕೊಡ್ತಾ ಹೋದರು. ಎಲ್ಲರೂ ಕೆಲಸ ಮಾಡಬೇಕು ಯಾತ್ರೆ ಯಶಸ್ವಿಗೆ, ಯಾರಿಗೆ ಕೆಲಸ ಮಾಡೋದಕ್ಕಾಗೋದಿಲ್ಲೋ ಅವ್ರಿಗೆ ರೆಸ್ಟ್ ಕೊಡಬೇಕಾಗತ್ತೆ, ರೆಸ್ಟ್ ಕೊಡಬೇಕು ಅಂದರೆ ಟಿಕೆಟ್ ಕೊಡೋದಿಲ್ಲ, ಮನೆಯಲ್ಲಿರಿ ಅಂತ. ಕೆಲಸ ಮಾಡಿದ್ರೆ ಮಾತ್ರ ಕಂಟಿನ್ಯೂ ಆಗ್ತೀರಾ, ಇಲ್ಲದೇ ಇದ್ದರೆ ಇಲ್ಲ. ಕೆಲಸ ಮಾಡದಿದ್ರೆ ನನ್ನ ನಿಮ್ಮ ಅವಧಿ ಇಲ್ಲಿಗೆ ಮುಗಿಯುತ್ತೆ. ಯಾತ್ರೆಗಾಗಿ ಪ್ರತಿದಿನ 2 ಶಾಸಕರನ್ನ ಫಿಕ್ಸ್ ಮಾಡಿದ್ದೀವಿ, 1 ದಿನ ರಾಹುಲ್ ಗಾಂಧಿ ಜೊತೆ ಕೆಲಸ ಮಾಡಲ್ಲ ಅಂದ್ರೆ ಏನು ಮಾಡೋದು? ಅದಾದಮೇಲೆ ಎಲ್ರಿಗೂ ಅವಕಾಶ ಸಿಗುತ್ತೆ ಅನ್ನೋ ಭರವಸೆ ತುಂಬೋದಕ್ಕೆ ನಾಗರಾಜ್ ಯಾದವ್ ಅವರ ಉದಾಹರಣೆ ತಗೊಂಡ್ರು. ರಾವ್ ಡಿ ಕೆ ಶಿವಕುಮಾರ್ ಟಿವಿಲಿ ಕಿರ್ಚಿ ಕಿರ್ಚಿ MLC ಆಗ್ಬಿಡ್ಲಿಲ್ವ, 1 ರೂಪಾಯಿ ಖರ್ಚು ಮಾಡಲಿಲ್ಲ, ನಂಗೊಂದು ಕಾಫಿ ಕೂಡ ಕೊಡಿಸಿಲ್ಲ, ಒಂದು ಬೊಕ್ಕೆ ಕೊಟ್ಟರಷ್ಟೆ. ನಿಮಗೂ ಅಂಥ ಅವಕಾಶಗಳು ಬರ್ತವೆ ಅಂತ ಕೇಳಿಸ್ಕೊಳ್ತಾರೆ. ಎಐಸಿಸಿ ಅವರು, ಸುನೀಲ್ ಅವರು ಒಂದು ಟೀಮ್ ಇದೆ,
ಅವರು ಒಂದು ಪ್ರತ್ಯೇಕವಾದಂತಹ ಟೀಮು ಪೊಲಿಟಿಕಲ್ ಅನಾಲಿಸಿಸ್ ಮಾಡಲಿಕ್ಕೆ ಒಂದು ಟೀಮ್ ಅನ್ನ ನೇಮಕ ಮಾಡಿದ್ದಾರೆ. ಅಫಿಷಿಯಲ್ ಆಗಿ 600 ಜನ ನಮ್ಮ ಕ್ಷೇತ್ರಗಳಲ್ಲಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ 2-3 ಜನ ಇದ್ದಾರೆ. ನಿಮ್ಮನ್ನ ಯಾರು ಗುರುತಿಸಿಕೊಳ್ಳುವುದಿಲ್ಲ, ನಿಮ್ಮ ಹತ್ರ ಯಾರ ಹತ್ರನೂ ಮಾತಾಡುದಿಲ್ಲ. ನಿಮ್ಮನ್ನೂ ನೋಡ್ತಾ ಇದ್ದಾರೆ, ನನ್ನ ನೋಡ್ತಾ ಇದ್ದಾರೆ, ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದಾರೆ. ಈಗಾಗಲೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅವರು ಮ್ಯಾಪಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಸಿಟಿಂಗ್ ಎಂಎಲ್ಎ, ಸೋತ್ ಎಂಎಲ್ಎ, ಆಸ್ಪಿರೆಂಟ್ಸ್ ಎಲ್ಲರ ಹಣೆ ಬರ ಕೂಡ ಅವರು ಆಗಲೇ ಲೆಕ್ಕಾಚಾರ ಆಗ್ತಾ ಇದ್ದಾರೆ. ನಿಮ್ಮ ಹತ್ರ ಎಲ್ಲರೂ ಕೂಡ ನಾನು ಕಾನ್ಫಿಡೆನ್ಷಿಯಲ್ ಲೆಟರ್ ನ ತಗೋತೀನಿ. ಆ ಲೆಟರ್ ಬರೀ ರಾಹುಲ್ ಗಾಂಧಿ ಮುಂದೆ ಇರ್ತದೆ, ಸೋನಿಯಾ ಗಾಂಧಿ ಮುಂದೆ ಇರ್ತದೆ, ನನ್ನ ಮುಂದೆ ಇರ್ತದೆ. ನಾನು ಬೇರೆಯವರಿಗೂ ತೋರಿಸುವುದಿಲ್ಲ, ಇನ್ಕ್ಲೂಡಿಂಗ್ ಸಿಎಲ್ಪಿ ಅಲರ್ಟ್ ಶೋ, ಜನರಲ್ ಸೆಕ್ರೆಟರಿ ಮುಂದೆ ಇರ್ತದೆ. ಆ ಕ್ಷೇತ್ರದ ಯಾರು ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ರೆ ಒಳ್ಳೇದಾಗ್ತದೆ, ಯಾರು ಗೆಲ್ತಾರೆ, ನಿಮ್ದು ಪರ್ಸನಲ್ ಅಜೆಂಡಾ ನೀವು ಇಟ್ಕೊಳಕ್ ಹೋಗ್ಬಿಡಿ. ನೀವೆಲ್ಲರೂ ಕೂಡ ಕೆಲವರು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮನ್ನ ಕಾಂಗ್ರೆಸ್ ಪಕ್ಷ ವಿಶ್ವಾಸಕ್ಕೆ ತೀರ್ಕೊಂಡು ಯಾರ್ಯಾರು ತಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ, ಯಾರು ತಾಲೂಕುಗಳಿಗೆ ಹೋಗ್ತಾ ಇದ್ದಾರೆ, ಅವ್ರನ್ನೆಲ್ಲರೂ ಕೂಡ ಮುಂದುವರಿಸುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾರು ಹೋಗಕ್ಕಾಗಲ್ಲ, ಯಾರು ಕೆಲಸ ಮಾಡಕ್ಕಾಗಲ್ಲ, ಯಾರು ಫೀಲ್ಡ್ ಅಲ್ಲಿ ಇರಕ್ಕಾಗಲ್ಲ, ಅವರಿಗೆ ನಾವು ಬೇರೆ ಆಲ್ಟರ್ನೇಟಿವ್ ಅವರಿಗೆ ರೆಸ್ಟ್ ತಗೊಳಕ್ಕೆ ನಾವು ಹೇಳಲೇಬೇಕಾಗ್ತದೆ. ನಿಮ್ಮ ನನ್ನ ಅವಧಿ ಇವತ್ತಿಗೆ ಮುಕ್ತಾಯ ಆಗ್ತದೆ. ಮುಂದಕ್ಕೆ ನೀವು ನಾನು ಏನಾದ್ರು ಉಳ್ಕೋಬೇಕು ಅಂದ್ರೆ ನೀವು ಕೆಲಸ ಮಾಡಿದ್ರೆ ಮಾತ್ರ ಉಳ್ಕೊಳ್ತೀರಿ ಅನ್ನೋದನ್ನ ನಾನು ಘಂಟಾಘೋಷವಾಗಿ ನಿಮ್ಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಏನೆಲ್ಲ ಎಲ್ಲ ರಿಸರ್ವ್ ಆಗೋಯ್ತು ಸೀಟ್ ಅನ್ಕೊಳಕ್ ಹೋಗ್ಬೇಡಿ, ಎಲ್ಲರಿಗೂ ಓಪನ್ ಇದೆ, ನಿಮ್ಗೂ ಓಪನ್ ಇದೆ, ನಿಮ್ದೇನಾದ್ರು ನಡೀತದೆ ಅಂತ ಅಂದ್ರೆ ನಿಮ್ಗೂ ಚಾನ್ಸ್ ಇದೆ, ಏನ್ ಹುಡುಕೊಂಡು ಬಂದು. ಅವನೇನ್ ಯಾದವ್ ಏನಾದ್ರು ದೊಡ್ಡ ಇನ್ಫ್ಲೂಯೆನ್ಸ್ ಇತ್ತ ಜಬ್ಬರ್ ಯಾದವ್ ಬರೀ ಟಿವಿ ಕಿಚಿ ಕಿಚಿ ಕಿಚಿನ ಎಂ ಎಸ್ ಎಫ್ ಮೂರು ಕಾಸು ಇಲ್ಲ, ಒಂದ್ ಕಾಫಿನೂ ಕುಡಿಸಿಲ್ಲ ನನಗೆ ಬಂದು, ಒಂದು ಹೂನಾರ ಬೊಕ್ಕೆ ಮಾತ್ರ ತಂದ್ಕೊಟ್ಟ. ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಾನು. ಸೊ ಹಂಗೆ ಯಾರಿಗೆ ನೀವು ಯಾರು ಯಾವ ಟೈಮಲ್ಲಿ ಯಾರು ಏನು ಅಂತ ನೀವು ಏನ್ ತಗೊಂಡು ಅವಕಾಶಗಳು ಸಿಕ್ಕೇ ಸಿಕ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.